Madam! ಸಕ್ಕರ್ ಟಿವಿಯಲ್ಲಿ ನಾವಿವತ್ತು ನೋಡೋಣ ವಿಲಿಯಂ ಶೇಕ್ಸ್ಪಿಯರ್ನ ಕಾದಂಬರಿ ಆಧಾರಿತವಾದಂತಹ ರೋಮಿಯೋ ಜೂಲಿಯಟ್ ಅನ್ನುವಂಥ ಮೂವಿಯನ್ನು ನೋಡೋಣ. ಸಿನಿಮಾದ ಆರಂಭದಲ್ಲಿ ಕಥೆಯ ಹಿನ್ನೆಲೆಯನ್ನು ನೋಡೋದಾದರೆ ಕ್ಯಾಪಿಲೇಟ್ ಫ್ಯಾಮಿಲಿಯ ನಡುವೆಯೂ ಹಾಗೂ ಮಾಂಟೆಗ್ಯೂ ಫ್ಯಾಮಿಲಿಯ ನಡುವೆಯೂ ಆಜನ್ಮ ವೈರತ್ವ ಬೆಳೆದು ಬಂದಿರುತ್ತೆ. ಅವರ ಫ್ಯಾಮಿಲಿಗಳು ಮತ್ತು ಅವರ ಕಡೆಯವರು ಯಾವಾಗಂದ್ರೆ ಆವಾಗ ಜಗಳಗಳನ್ನು ಮಾಡ್ಕೊಳ್ತಾ ಬಂದಿರ್ತಾರೆ. ಎರಡೂ ಕಡೆಯವರಲ್ಲಿ ಯಾರಾದರೂ ಸಿಕ್ಕಾಕೊಂಡ್ರೆ ಸಾಕು ಅವರನ್ನು ಕುಂದು ಹಾಕುವಷ್ಟು ವೈರತ್ವ ಆ ಎರಡು ಫ್ಯಾಮಿಲಿಗಳ ಮಧ್ಯೆ ಬೆಳೆದಿರುತ್ತೆ. ಸಿನಿಮಾದ ಆರಂಭವೂ ಕೂಡ ಈ ತರಹದ ಜಗಳದಿಂದಲೇ ಶುರುವಾಗುತ್ತೆ. ಆ ಫ್ಯಾಮಿಲಿಯ ಎರಡೂ ಗ್ಯಾಂಗ್ಗಳ ನಡುವೆ ಜಗಳ ನಡೀತಾ ಇರುತ್ತೆ. ಇದರಿಂದಾಗಿ ಆ ಸಿಟಿಯಲ್ಲೆಲ್ಲ ಗದ್ದಲ ಏರ್ಪಡುತ್ತೆ. ಆ ಟೈಮಲ್ಲಿ ಆ ಸಿಟಿಯ ಪೊಲೀಸ್ ಕಮಿಷನರ್ ಅಲ್ಲಿಗೆ ಬರ್ತಾರೆ ಮತ್ತು ಎಲ್ಲರನ್ನೂ ಸರೆಂಡರ್ ಆಗುವಂತೆ ವಾರ್ನ್ ಮಾಡತೊಡಗ್ತಾರೆ. ಆಗ ಜಗಳ ಅಲ್ಲಿಗೆ ಅಂತ್ಯವಾಗುತ್ತೆ ಮತ್ತು ಪೊಲೀಸರು ಎಲ್ಲರನ್ನೂ ಕೂಡ ಇಟ್ಕೊಂಡು ಬಂದು ಪೊಲೀಸ್ ಸ್ಟೇಷನ್ನಲ್ಲಿ ಕುಳಿಸ್ತಾರೆ ಮತ್ತು ಆ ಎರಡು ಗ್ಯಾಂಗ್ಗಳ ಮೇನ್ ಲೀಡರ್ಗಳನ್ನು ಕೂಡ ಸ್ಟೇಷನ್ಗೆ ಕರೆಸಲಾಗುತ್ತೆ. ಅದರಲ್ಲಿ ಒಬ್ಬನ ಹೆಸರು ಟೇಡ್ ಮಾಂಟೆಕ್ಯೂ, ಆತ ರೋಮಿಯೋನ ಫಾದರ್. ಇನ್ನು ಮತ್ತೊಬ್ಬನ ಹೆಸರು ಫುಲ್ಗೆನ್ಸಿಯೋ ಕ್ಯಾಪಿಲೇಟ್, ಈತ ಜೂಲಿಯಟ್ಲ ಫಾದರ್. ಆ ಸಿಟಿಯ ಪೊಲೀಸ್ ಕಮಿಷನರ್ ಆ ಇಬ್ಬರಿಗೂ ಕೂಡ ವಾರ್ನಿಂಗ್ ಮಾಡ್ತಾನೆ, ನಿಮ್ಮ ಫ್ಯಾಮಿಲಿಗಳ ವೈರತ್ವದಿಂದಾಗಿ ಈ ಸಿಟಿಯಲ್ಲಿ ದೊಡ್ಡದಾಗಿ ಜಗಳ ನಡೀತಾ ಇರೋದು ಇದು ಮೂರನೇ ಬಾರಿ, ಮತ್ತೊಂದು ಸಾರಿ ಇದೇ ಥರ ಏನಾದರೂ ರಿಪೀಟ್ ಆದರೆ ಚೆನ್ನಾಗಿರೋಲ್ಲ ಅಂತ ವಾರ್ನಿಂಗ್ ಮಾಡ್ತಾನೆ. ನಂತರ ನಾವು ಕೂಲಾಗಿ ಇರುವಂತಹ ರೋಮಿಯೋನನ್ನು ನೋಡ್ತೇವೆ. ಆತ ಸಿಟಿಯಲ್ಲಾಗುವಂತಹ ಯಾವುದೇ ಜಗಳಕ್ಕೂ ತಲೆ ಕೊಡದೆ ತನ್ನ ಪಾಡಿಗೆ ತಾನು ಬದುಕ್ತಾ ಇರ್ತಾನೆ. ಜೊತೆಗೆ ಆತ ಒಂದು ಹುಡುಗಿಯ ಲವ್ವಲ್ಲೂ ಕೂಡ ಬಿದ್ದಿರ್ತಾನೆ. ಆಕೆ ಹೆಸರು ರೋಸಲಿನ್ ಆ್ಯಂಡ್ ಇದು ರೋಮಿಯೋನ ಒನ್ ಸೈಡ್ ಲವ್ ಆಗಿರುತ್ತೆ. ಆಗ ರೋಮಿಯೋನ ಕಸಿನ್ ಹೇಳ್ತಾನೆ, ನೀನು ಇಷ್ಟಪಡ್ತಾ ಇರುವಂತ ರೋಸಲಿನ್ ಇವತ್ತು ರಾತ್ರಿ ಒಂದು ಪಾರ್ಟಿಗೆ ಬರ್ತಾಳೆ ಅಂತ. ಆದರೆ ಆ ಪಾರ್ಟಿ ನಿಮ್ಮ ಫ್ಯಾಮಿಲಿಯೊಂದಿಗೆ ವೈರತ್ವ ಇರುವಂತಹ ಕ್ಯಾಪಿಲೇಟ್ ಫ್ಯಾಮಿಲಿ ಇದು ಅಂತಾನೆ. ಆದರೆ ರೋಮಿಯೋಗೆ ರೋಸಲಿನ್ ಮೇಲೆ ವಿಪರೀತವಾದ ಕೃಷಿ ಇರುತ್ತೆ, ಹಾಗಾಗಿ ಅವಳನ್ನು ನೋಡಲೇಬೇಕು ಅಂದ್ಕೊಳ್ತಾನೆ. ಆದರೆ ಆ ಪಾರ್ಟಿಗೆ ಎಂಟರ್ ಆಗೋದಕ್ಕೆ ಒಂದು ಪಾಸ್ನ ಅವಶ್ಯಕತೆ ಇರುತ್ತೆ. ಆಗ ರೋಮಿಯೋ ತನ್ನ ಫ್ರೆಂಡ್ ಮರ್ಕ್ಯೂಸ್ಗೆ ಹೇಳಿ ಒಂದು ಪಾಸನ್ನು ಅರೇಂಜ್ ಮಾಡ್ಕೊಳ್ತಾನೆ. ನಂತರ ಆತ ಮತ್ತೇರಿಸುವ ಟ್ಯಾಬ್ಲೆಟ್ಗಳನ್ನು ತೆಗೆದುಕೊಂಡು ಪಾರ್ಟಿಗೆ ಎಂಟರ್ ಆಗ್ತಾನೆ. ಆದರೆ ಆ ಪಾರ್ಟಿಯಲ್ಲಿ ತಲೆ ಸುತ್ತಿ ಬಂದಂತಾಗಿ ವಾಶ್ರೂಮ್ಗೆ ಹೋಗಿ ನೀರೊಳಕ್ಕೆ ಮುಖವನ್ನು ಇಡ್ತಾನೆ. ಆ ಟೈಮಲ್ಲಿ ಅವನಿಗೆ ಅಲ್ಲೊಂದು ಬ್ಯೂಟಿಫುಲ್ ಆದಂತಹ ಅಕ್ವೇರಿಯಂ ಕಾಣಿಸುತ್ತೆ. ಅದರೊಳಗೆ ಬಣ್ಣ ಬಣ್ಣದ ಮೀನುಗಳು ಸೊಗಸಾಗಿ ಈಜ್ತಾ ಇರೋದು ಕಾಣಿಸುತ್ತೆ. ಇದು ರೋಮಿಯೋಗೆ ತುಂಬ ಇಷ್ಟವಾಗ್ತಾ ಇರುತ್ತೆ, ಆತ ಅವುಗಳನ್ನೇ ನೋಡ್ತಾ ಇರ್ತಾನೆ. ಅದೇ ಟೈಮಲ್ಲಿ ಅಕ್ವೇರಿಯಂನ ಆ ಸೈಡಲ್ಲಿ ಒಬ್ಬ ಸುಂದರವಾದ ಹುಡುಗಿ ಇರ್ತಾಳೆ, ಅವಳೇ ಜೂಲಿಯೆಟ್. ಇಬ್ಬರು ಪರಸ್ಪರ ನೋಡಿಕೊಳ್ಳತೊಡಗ್ತಾರೆ. ಮೊದಲ ನೋಟದಲ್ಲಿ ಅವರಿಬ್ಬರ ಕಣ್ಣುಗಳು ಹತ್ತಿರಾಗತೊಡಗ್ತವೆ, ಬಹುಶಃ ಲವ್ ಬೀಟ್ ಅಟ್ ಫಸ್ಟ್ ಸೈಟ್ ಅಂತ ಹೇಳ್ಬೋದು. ಅದೇ ಸಮಯದಲ್ಲಿ ಜೂಲಿಯೆಟ್ಲ ನರ್ಸ್ ಅಲ್ಲಿಗೆ ಬರ್ತಾಳೆ. ಆಕೆ ಜೂಲಿಯೆಟ್ಲನ್ನ ಚಿಕ್ಕ ಮಗುವಾಗಿದ್ದಾಗಿನಿಂದಲೂ ಕೂಡ ತುಂಬ ಪ್ರೀತಿಯಿಂದ ಮುದ್ದು ಮಾಡಿ ಬೆಳೆಸಿರ್ತಾಳೆ. ನಿಜ ಹೇಳಬೇಕು ಅಂದರೆ ಜೂಲಿಯೆಟ್ಗೆ ಆಕೆ ತನ್ನ ತಾಯಿಗಿಂತ ದೊಡ್ಡವಳು. ಆ ನರ್ಸ್ ಜೂಲಿಯೆಟ್ಲನ್ನ ಅಲ್ಲಿಂದ ಕರ್ಕೊಂಡು ಹೋಗ್ತಾಳೆ. ಇನ್ನು ಆ ಪಾರ್ಟಿಗೆ ಒಬ್ಬ ಹುಡುಗ ಕೂಡ ಬಂದಿರ್ತಾನೆ, ಆತ ಗವರ್ನರ್ನ ಮಗ. ಆ ಹುಡುಗನ ಜೊತೆನೆ ಜೂಲಿಯೆಟ್ಲ ಮದುವೆ ಆಗಬೇಕು ಅನ್ನೋದು ಜೂಲಿಯೆಟ್ ಫ್ಯಾಮಿಲಿಯ ಮಹದಾಸೆ ಆಗಿರುತ್ತೆ. ನಂತರ ಜೂಲಿಯೆಟ್ಲನ್ನ ಆತನ ಜೊತೆ ಡ್ಯಾನ್ಸ್ ಮಾಡೋದಕ್ಕೆ ಕಳಿಸ್ತಾರೆ, ಯಾಕಂದ್ರೆ ಜೂಲಿಯೆಟ್ ಆತನ ಜೊತೆ ಒಂದಷ್ಟು ಸಮಯವನ್ನ ಕಳೀಲಿ ಅಂತ. ಅವರಿಬ್ರು ಡ್ಯಾನ್ಸ್ ಮಾಡ್ತಾ ಇರ್ತಾರೆ, ಆದರೆ ಅವಳ ಮನಸ್ಸು ನೋಟ ಮಾತ್ರ ದೂರದಲ್ಲಿ ನಿಂತಿದ್ದಂತಹ ರೋಮಿಯೋನ ಕಡೆಗೇನೆ ಇರುತ್ತೆ. ಆ ನಂತರ ನಿಧಾನವಾಗಿ ನುಸುಳಿ ಬಂದಂತಹ ರೋಮಿಯೋ ಜೂಲಿಯೆಟ್ಟನ್ನು ನಿಧಾನವಾಗಿ ಮಾತಾಡಿಸತೊಡಗ್ತಾನೆ ಮತ್ತು ಅವಳ ಕೈಗೆ ಕಿಸ್ ಮಾಡ್ತಾನೆ. ಪರಸ್ಪರ ಇಷ್ಟವಾದಂಥ ಅವರಿಬ್ಬರು ಕೂಡ ಆ ನಂತರ ಒಂದು ಲಿಫ್ಟ್ನ ಮರೆಗೆ ಹೋಗ್ತಾರೆ. ಫಸ್ಟ್ ಟೈಮ್ ಇಬ್ಬರು ಕೂಡ ಕಿಸ್ ಮಾಡ್ತಾರೆ. ಜೂಲಿಯೆಟ್ಲ ಮದರ್ ಗವರ್ನರ್ನ ಮಗನ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕಂತ ಕಳಿಸಿದ್ರೆ ಜೂಲಿಯೆಟ್ ರೋಮಿಯೋನ ಜೊತೆ ಕಾಲ ಕಳೆಯ ತೊಡಗ್ತಾಳೆ. ಅಷ್ಟರಲ್ಲಿ ನರ್ಸಲ್ಲಿಗೆ ಬರ್ತಾಳೆ, ಜೂಲಿಯೆಟ್ಲನ್ನು ಕರ್ಕೊಂಡು ಹೋಗ್ತಾಳೆ. ಆಗ ರೋಮಿಯೋಗೆ ಒಂದು ವಿಷಯ ಗೊತ್ತಾಗುತ್ತೆ, ಜೂಲಿಯೆಟ್ ಕ್ಯಾಪಿಲೇಟ್ ಫ್ಯಾಮಿಲಿಯ ಹುಡುಗಿ ಅಂತ. ಆಕಾಶ ಭೂಮಿ ಎರಡು ತಲೆ ಕೆಳಕಾದರೂ ಕೂಡ ನಮ್ಮಿಬ್ಬರ ಫ್ಯಾಮಿಲಿಗಳು ಒಂದಾಗೋದಿಲ್ಲ, ಈಗೇನು ಮಾಡೋದು ಅಂತ ಚಿಂತೆಗೊಳಗಾಗ್ತಾನೆ. ರೋಮಿಯೋ ಅವಳನ್ನು ನೋಡ್ತಾ ಅವಳ ಯೋಚನೆಯಲ್ಲೇ ಇರಬೇಕಾದ್ರೆ ಅವನ ಫ್ರೆಂಡ್ ಮರ್ಕ್ಯೂಸಿ ಅಲ್ಲಿಗೆ ಬರ್ತಾನೆ, ಅವನನ್ನು ಎಳೆದುಕೊಂಡು ಅಲ್ಲಿಂದ ಹೊರಟು ಹೋಗ್ತಾನೆ. ರೋಮಿಯೋ ತನ್ನ ಫ್ರೆಂಡ್ ಜೊತೆ ಪಾರ್ಟಿಯಿಂದ ಹೊರಕೇನು ಹೋಗ್ತಾನೆ, ಆದರೆ ಅವನಿಗೆ ಮತ್ತೆ ಜೂಲಿಯೆಟ್ಲನ್ನು ನೋಡಬೇಕು ಅನಿಸುತ್ತೆ. ಹಾಗಾಗಿ ಅವನು ಕದ್ದು ಮುಚ್ಚಿ ಅವಳ ಮನೆಯೊಳಕ್ಕೆ ಎಂಟರ್ ಆಗ್ತಾನೆ. ಆ ಕಡೆ ಜೂಲಿಯೆಟ್ ಕೂಡ ರೋಮಿಯೋ ಬಗ್ಗೆನೇ ಯೋಚನೆ ಮಾಡ್ತಿರ್ತಾಳೆ ಮತ್ತು ತನಗೆ ತಾನೇ ಮಾತಾಡ್ಕೊಳ್ತಾ ಇರ್ತಾಳೆ. ಆ್ಯಂಡ್ ಅವಳಿಗೆ ಕೂಡ ಗೊತ್ತಾಗಿರುತ್ತೆ ರೋಮಿಯೋ ತನ್ನ ಫ್ಯಾಮಿಲಿಯ ಶತ್ರುಗಳ ಕಡೆಯವನು ಅಂತ. ಅಷ್ಟರಲ್ಲಿ ರೋಮಿಯೋ ಅವಳ ಹಿಂದೆ ಹೋಗ್ತಾನೆ, ಜೂಲಿಯೆಟ್ ಸಡನ್ ಆಗಿ ಎದುರುಕೊಳ್ತಾಳೆ. ಆ ಮೂಮೆಂಟ್ನಲ್ಲೇ ಇಬ್ಬರು ಸ್ವಿಮ್ಮಿಂಗ್ ಪೂಲ್ನೊಳಕ್ಕೆ ಬೀಳ್ತಾರೆ. ಇನ್ನು ಅವರಿಬ್ಬರು ಆ ದಿನವೇ ಫಸ್ಟ್ ಟೈಮ್ ಮೀಟ್ ಆಗಿರ್ತಾರೆ, ಆದರೆ ಅವರಿಗೆ ತಾವು ಎಷ್ಟೋ ವರ್ಷಗಳಿಂದ ಪರಿಚಿತರು ಅಂತ ಅನಿಸ್ತಾ ಇರುತ್ತೆ. ಹಾಗಾಗಿ ಅವರಿಬ್ಬರು ರೊಮ್ಯಾನ್ಸಲ್ಲಿ ಮುಳುಗಿ ಹೋಗ್ತಾರೆ. ಸೀನ್ ಕಟ್ ಮಾಡಿದ್ರೆ ರೋಮಿಯೋ ಚರ್ಚ್ನ ಫಾದರ್ ಹತ್ರಕ್ಕೆ ಹೋಗ್ತಾನೆ, ಯಾಕಂದ್ರೆ ಚರ್ಚ್ನ ಫಾದರ್ಗೆ ರೋಮಿಯೋ ತುಂಬ ಚಿಕ್ಕ ಹುಡುಗ ಇದ್ದಾಗಿನಿಂದಲೂ ಕೂಡ ಗೊತ್ತು. ಆತ ಚರ್ಚ್ ಫಾದರ್ಗೆ ಹೇಳ್ತಾನೆ, ನಾನು ಜೂಲಿಯೆಟ್ಲನ್ನ ಪ್ರೀತಿಸ್ತಾ ಇದ್ದೀನಿ ಮತ್ತು ಅವಳನ್ನೇ ಮದುವೆ ಆಗ್ತೀನಿ ಅಂತ ಹೇಳತೊಡಗ್ತಾನೆ. ಆಗ ಚರ್ಚ್ ಫಾದರ್ ಹೇಳ್ತಾರೆ, ರೋಸಲಿನ್ ಲನ್ನ ಲವ್ ಮಾಡ್ತಾ ಇದ್ದೆ, ಆದ್ರೀಗ ಜೂಲಿಯೆಟ್ ಅಂತಿದೀಯ ಅಂತಾರೆ.
ಅದಕ್ಕೆ ರೋಮಿಯೋ ಆದ್ರೆ ಆಕೆ ನನ್ನ ಬಾಲ್ಯದ ಕ್ರಶ್ ಅಷ್ಟೇ ಅಂತಾನೆ ಆದ್ರೆ ಜೂಲಿಯಟ್ ಜೊತೆಗಿನಲ್ಲೂ ಟ್ರೂ ಲವ್ ಅಂತಾನೆ ಆಗ ಚರ್ಚ್ ಫಾದರ್ ಇದ್ಯಾಕೋ ನನಗೆ ಸರಿ ಕಾಣ್ತಾ ಇಲ್ಲ ಅಂತ ಹೇಳ್ತಾರೆ ಅನಂತರ ರೋಮಿಯೋ ತನ್ನ ಫ್ರೆಂಡ್ಸ್ ಜೊತೆ ಬೀಚಿನಲ್ಲಿ ಇರ್ತಾನೆ ಆ ಟೈಮಲ್ಲಿ ಜೂಲಿಯಟ್ಲನ್ನ ನೋಡ್ಕೊಳ್ತಾ ಇದ್ದಂತಹ ನರ್ಸ್ ಅಲ್ಲಿಗೆ ಬರ್ತಾಳೆ ಮತ್ತು ರೋಮಿಯೋನನ್ನ ಮೀಟ್ ಆಗ್ತಾಳೆ ಆಗ ರೋಮಿಯೋ ಆಕೆಗೆ ಹೇಳ್ತಾನೆ ನಾನು ಜೂಲಿಯಟ್ಲನ್ನ ಸಿನ್ಸಿಯರ್ ಆಗಿ ಲವ್ ಮಾಡ್ತಾ ಇದ್ದೀನಿ ಅವಳನ್ನ ಚರ್ಚ್ನಲ್ಲಿ ಮದುವೆ ಆಗಬೇಕಂತಲೂ ಡಿಸೈಡ್ ಮಾಡಿದ್ದೀನಿ ಅಂತ ಹೇಳ್ತಾನೆ ಇದನ್ನ ಕೇಳಿದಂತ ನರ್ಸ್ಗೆ ರೋಮಿಯೋನ ಮೇಲೆ ಒಳ್ಳೆ ಅಭಿಪ್ರಾಯ ಮೂಡುತ್ತೆ ನಂತರ ಮನೆಗೆ ಹೋದಂತ ನರ್ಸ್ ಜೂಲಿಯಟ್ಗೆ ಹೇಳ್ತಾಳೆ ರೋಮಿಯೋ ತುಂಬಾ ಒಳ್ಳೆ ಹುಡುಗ ಹೃದಯವಂತ ಆತ ನಿನ್ನನ್ನು ಮದುವೆ ಆಗಬೇಕಂತ ಬಯಸ್ತಾ ಇದ್ದಾನೆ ಅಂತ ಹೇಳ್ತಾಳೆ ಇದನ್ನ ಕೇಳಿದಂತ ಜೂಲಿಯಟ್ ತುಂಬಾ ಖುಷಿ ಆಗ್ತಾಳೆ ಆ ದಿನ ಸಂಜೆ ಜೂಲಿಯಟ್ ಚರ್ಚ್ಗೆ ಹೋಗ್ತಾಳೆ ಅಲ್ಲಿ ರೋಮಿಯೋ ಇವಳಿಗೋಸ್ಕರ ಕಾಯ್ತಾ ಇರ್ತಾನೆ ಸೊ ನಂತರ ಚರ್ಚ್ನಲ್ಲಿ ಇವರ ಮದುವೆ ನಡೆದು ಹೋಗುತ್ತೆ ಚರ್ಚ್ನ ಫಾದರ್ ಕೂಡ ಇವರಿಬ್ಬರ ಮದುವೆಯನ್ನ ಆರಾಮಾಗಿ ಮಾಡಿ ಮುಗಿಸ್ತಾರೆ ಮತ್ತು ಅವರು ಹೇಳ್ತಾರೆ ನಿಮ್ಮಿಬ್ಬರ ಫ್ಯಾಮಿಲಿಗಳು ಕೂಡ ಈ ಮದುವೆಯನ್ನು ಒಪ್ಪೋದಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ನೀವಿಬ್ಬರು ಕೂಡ ನಿಮ್ಮ ನಿಮ್ಮ ಮನೆಗೆ ಹೊರಟು ಹೋಗಿ ನಂತರ ನಿಧಾನವಾಗಿ ಅವರಿಗೆ ಹೇಳ್ತಾ ಅವರನ್ನು ಒಪ್ಪಿಸಿ ಅಂತ ಹೇಳ್ತಾರೆ ಅದಾದ ನಂತರ ಜೂಲಿಯಟ್ ತನ್ನ ಮನೆಗೆ ಹೊರಟು ಹೋಗ್ತಾಳೆ ಆ ನಂತರ ನಾವು ಟಿಬಾಲ್ಟ್ ಅನ್ನುವಂಥ ವ್ಯಕ್ತಿಯನ್ನು ನೋಡ್ತೇವೆ ಆತ ಜೂಲಿಯಟ್ಲ ಕಸಿನ್ ಆತನಿಗೆ ರೋಮಿಯೋ ಮತ್ತು ಜೂಲಿಯಟ್ ನಡುವಿನ ಸಂಬಂಧದ ಬಗ್ಗೆ ಒಂದಷ್ಟು ವಿಷಯ ಗೊತ್ತಿರುತ್ತೆ ಹಾಗಾಗಿ ಅವನು ರೋಮಿಯೋನನ್ನು ಹುಡುಕ್ತಾ ಬೀಚ್ ಹತ್ರಕ್ಕೆ ಬರ್ತಾನೆ ಆದರೆ ಅಲ್ಲಿ ರೋಮಿಯೋನ ಫ್ರೆಂಡ್ ಮರ್ಕ್ಯೂಸಿಯೋ ಎದುರಾಗ್ತಾನೆ ಟಿಬಾಲ್ಟ್ ಮತ್ತು ಮರ್ಕ್ಯೂಸಿಯೋ ತುಂಬ ಹೈ ಪಿಚ್ಚಲ್ಲಿ ಮಾತಾಡ್ತಾ ಇರಬೇಕಾದ್ರೆ ರೋಮಿಯೋ ಅಲ್ಲಿಗೆ ಬರ್ತಾನೆ ಆಗ ಟಿಬಾಲ್ಟ್ ರೋಮಿಯೋನನ್ನು ಹೊಡೆದಾಕ್ಬೇಕು ಅಂದ್ಕೊಳ್ತಾನೆ ಆದರೆ ರೋಮಿಯೋ ಟಿಬಾಲ್ಟ್ನ ಕಡೆ ಸ್ನೇಹದಾಸ್ತವನ್ನು ಚಾಚ್ತಾನೆ ಆದರೆ ಟಿಬಾಲ್ಟ್ ರೋಮಿಯೋ ಹತ್ರ ಫ್ರೆಂಡ್ಶಿಪ್ ಮಾಡೋದಕ್ಕೆ ಬಂದಿರೋದಿಲ್ಲ ಹಾಗಾಗಿ ಅವನ ಮೇಲೆ ಜಗಳ ತೆಗೆದು ಹೊಡೆಯತೊಡಗ್ತಾನೆ ಆಗ ರೋಮಿಯೋ ಹೇಳ್ತಾನೆ ನಮ್ಮ ಫ್ಯಾಮಿಲಿಗಳು ಈ ಥರ ಜಗಳಾಡೋದ್ರಿಂದ ಪ್ರಯೋಜನ ಏನೂ ಇಲ್ಲ ಹಾಗಾಗಿ ನಾವೆಲ್ಲರೂ ಫ್ರೆಂಡ್ಲಿ ಇರೋಣ ಅಂತ ಹೇಳ್ತಾ ಇರ್ತಾನೆ ಆದರೆ ಟಿಬಾಲ್ಟ್ ಅದನ್ನು ಕೇಳಿಸಿಕೊಳ್ಳುವಂಥ ಸ್ಥಿತಿಯಲ್ಲಿರೋದಿಲ್ಲ ಆಗ ಸಿಟ್ಟಿನಿಂದ ಕುದಿತಾ ಇದ್ದಂತಹ ಮರ್ಕ್ಯೂಸಿಯೋ ಟಿಬಾಲ್ಟ್ನ ಮೇಲೆ ಬೀಳ್ತಾನೆ ಟಿಬಾಲ್ಟ್ನನ್ನು ನೆಲಕ್ಕೆ ಕೆಡವಿ ಚೆನ್ನಾಗಿ ಚಚ್ಚಿ ಬಿಸಾಕ್ತಾನೆ ಇನ್ನೇನು ಆತ ಟಿಬಾಲ್ಟ್ನನ್ನು ಕುಂದು ಮುಗಿಸ್ಬೇಕು ಅಂತ ಮುನ್ನುಗ್ಗಿ ಹೋಗ್ತಾ ಇರ್ತಾನೆ ಆದರೆ ರೋಮಿಯೋ ತನ್ನ ಫ್ರೆಂಡ್ ಮರ್ಕ್ಯೂಸಿಯನ್ನ ತಡಿತಾನೆ ಆಗ ಮರ್ಕ್ಯೂಸಿಯೋ ಮತ್ತು ರೋಮಿಯೋ ಮಾತಾಡ್ತಾ ಇರಬೇಕಾದ್ರೆ ಹಿಂದಿನಿಂದ ಬಂದಂತ ಟಿಬಾಲ್ಟ್ ಮರ್ಕ್ಯೂಸಿಯೋನನ್ನು ತಿವಿದು ಹಾಕಿ ಅಲ್ಲಿಂದ ಓಡಿ ಹೋಗ್ತಾನೆ ಇದರಿಂದಾಗಿ ಕೆಳಕ್ಕೆ ಬಿದ್ದಂತ ಮರ್ಕ್ಯೂಸಿಯೋ ತನ್ನ ಫ್ರೆಂಡ್ ಆದಂತಹ ರೋಮಿಯೋನ ಮಡಿಲಿನಲ್ಲೇ ಸತ್ತು ಹೋಗ್ತಾನೆ ಇನ್ನು ಸಿಟ್ಟಿನಿಂದ ಮೇಲೆದ್ದಂತ ರೋಮಿಯೋ ತನ್ನ ಪ್ರಾಣ ಸ್ನೇಹಿತನ ಸಾವಿನಿಂದ ಫುಲ್ ಡಿಸ್ಟರ್ಬ್ ಆಗಿ ಹೋಗ್ತಾನೆ ಟಿಬಾಲ್ಟ್ನನ್ನು ಫಾಲೋ ಮಾಡ್ಕೊಳ್ತಾ ಬಂದು ಅವನನ್ನು ಶೂಟ್ ಮಾಡಿ ಕೊಂದು ಬಿಸಾಕ್ತಾನೆ ಆನಂತರ ಕ್ಯಾಪಿಲೇಟ್ ಫ್ಯಾಮಿಲಿ ಅಲ್ಲಿಗೆ ಬರುತ್ತೆ ಅಷ್ಟರಲ್ಲಿ ಟಿಬಾಲ್ಟ್ ಹೆಣವಾಗಿ ಬಿದ್ದಿರ್ತಾನೆ ಇನ್ನು ಟಿಬಾಲ್ಟ್ ಜೂಲಿಯಟ್ನ ಮಾವನ ಮಗನಾಗಿರ್ತಾನೆ ಈ ಘಟನೆಯಿಂದಾಗಿ ಕ್ಯಾಪಿಲೇಟ್ ಫ್ಯಾಮಿಲಿ ಕುದ್ದು ಹೋಗುತ್ತೆ ಹೇಗಾದರೂ ಮಾಡಿ ರೋಮಿಯೋನನ್ನು ಮುಗಿಸಿ ಹಾಕಲೇಬೇಕು ಅಂತ ಒಂಚು ಆಕ ತೊಡಗುತ್ತೆ ಅದೇ ಟೈಮಲ್ಲಿ ಆ ಸಿಟಿಯ ಪೊಲೀಸ್ ಕಮಿಷನರ್ ಅಲ್ಲಿಗೆ ಬರ್ತಾರೆ ಮತ್ತು ಅವರು ಹೇಳ್ತಾರೆ ಟಿಬಾಲ್ಟ್ ಜಗಳ ತೆಗೆದು ರೋಮಿಯೋನ ಫ್ರೆಂಡ್ ಮರ್ಕ್ಯೂಸಿಯನನ್ನು ಕೊಂದು ಹಾಕ್ತಾ ಇದರಿಂದ ಸಿಟ್ಟಾದಂಥ ರೋಮಿಯೋ ಟಿಬಾಲ್ಟ್ನನ್ನು ಕೊಂದು ಮುಗಿಸ್ದ ಅಂತ ಹೇಳ್ತಾರೆ ನಂತರ ಅವರು ಮೈಕಲ್ಲಿ ಅನೌನ್ಸ್ ಮಾಡ್ತಾ ರೋಮಿಯೋನನ್ನು ಇವತ್ತಿನಿಂದ ಈ ಸಿಟಿಯಿಂದ ಗಡಿಪಾರು ಮಾಡಲಾಗುತ್ತೆ ಒಂದು ವೇಳೆ ಏನಾದರೂ ಆತ ಮತ್ತೆ ಸಿಟಿಯೊಳಕ್ಕೆ ಎಂಟರ್ ಆದರೆ ಕಂಡಲ್ಲಿ ಶೂಟ್ ಮಾಡಿ ಕೊಲ್ಲಲಾಗುತ್ತೆ ಅಂತ ಅನೌನ್ಸ್ ಮಾಡತೊಡಗ್ತಾರೆ ಇದರಿಂದಾಗಿ ರೋಮಿಯೋ ಆ ಸಿಟಿಯನ್ನು ಬಿಟ್ಟು ಹೊರಡಲೇಬೇಕಾಗುತ್ತೆ ಆದರೆ ಆತ ಆ ಸಿಟಿಯಿಂದ ಹೊರಡೋದಕ್ಕೂ ಮುಂಚೆ ಜೂಲಿಯಟ್ಲನ್ನು ಮೀಟ್ ಮಾಡೋದಕ್ಕೆ ಹೋಗ್ತಾನೆ ಆದರೆ ಜೂಲಿಯಟ್ಗೆ ರೋಮಿಯೋ ತನ್ನ ಸಂಬಂಧಿಯನ್ನು ಕೊಂದಿದ್ದಾನೆ ಅಂತ ಗೊತ್ತಿರುತ್ತೆ ಆದರೆ ಅದಕ್ಕಿಂತಲೂ ಹೆಚ್ಚಾಗಿ ಆತ ತುಂಬ ಒಳ್ಳೆಯವನು ಜೊತೆಗೆ ಅವಳನ್ನು ಮದುವೆಯಾದಂಥ ಗಂಡ ಹೀಗಾಗಿ ಅವಳು ಅವನನ್ನು ನೋಡಿ ತುಂಬ ಖುಷಿಯಾಗ್ತಾಳೆ ಅವನ ಎದೆಯಲ್ಲಿ ಉದುಗಿ ಹೋಗ್ತಾಳೆ ಆ ರಾತ್ರಿ ಇಬ್ಬರು ಕೂಡ ಜೊತೆಯಲ್ಲೇ ಕಳೀತಾರೆ ಮಾರನೇ ದಿನ ಬೆಳಿಗ್ಗೆ ರೋಮಿಯೋ ಅಲ್ಲಿಂದ ಹೊರಟು ಹೋದ ನಂತರ ಜೂಲಿಯಟ್ಲ ಮದರ್ ಅವಳ ಹತ್ರಕ್ಕೆ ಬರ್ತಾರೆ ಮತ್ತು ಅವ್ರು ಹೇಳ್ತಾರೆ ನಿನ್ನ ಮದುವೆ ಗವರ್ನರ್ನ ಮಗನ ಜೊತೆ ಫಿಕ್ಸ್ ಆಗಿ ಹೋಯ್ತು ಅಂತ ಜೊತೆಗೆ ಮುಂದಿನ ವಾರನೇ ನಿನ್ನ ಮದುವೆ ಅಂತಲೂ ಹೇಳ್ತಾರೆ ಇದರಿಂದ ಶಾಕ್ ಆದಂತ ಜೂಲಿಯಟ್ ತನ್ನ ತಾಯಿಯನ್ನ ಮತ್ತು ತಂದೆಯನ್ನ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಾಳೆ ಆದರೆ ಅವಳ ಫಾದರ್ ಜೂಲಿಯಟ್ಲನ್ನು ಹೊಡೆದು ನಿನಗಿಷ್ಟ ಇರಲಿ ಇಲ್ಲದೇ ಇರಲಿ ಈ ಮದುವೆ ಆಗೇ ತೀರುತ್ತೆ ಅಂತ ಸಿಟ್ಟಿನಿಂದ ಎಳಿ ಹೋಗ್ತಾರೆ ಜೂಲಿಯಟ್ ಇದರಿಂದಾಗಿ ತುಂಬ ಕಂಗಾಲಾಗಿ ಹೋಗ್ತಾಳೆ ರೋಮಿಯೋ ಈ ಸಿಟಿಯಿಂದ ಗಡಿಪಾರಾಗಿ ಹೋಗಿದ್ದಾನೆ ಈ ಕಡೆ ನನ್ನ ಫಾದರ್ ನನ್ನ ಮಾತನ್ನ ಕೇಳ್ತಾ ಇಲ್ಲ ಏನ್ ಮಾಡೋದು ಅಂತ ಯೋಚನೆ ಮಾಡತೊಡಗ್ತಾಳೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಜೂಲಿಯಟ್ ಚರ್ಚ್ನ ಫಾದರ್ ಹತ್ರಕ್ಕೆ ಹೋಗ್ತಾಳೆ ಯಾಕಂದ್ರೆ ಅವರೇ ಇವರಿಬ್ಬರಿಗೂ ಕೂಡ ಮದುವೆ ಮಾಡಿಸಿರ್ತಾರೆ ಮತ್ತು ಅವರವರ ಮನೆಗಳಿಗೆ ಕಳಿಸಿಕೊಟ್ಟಿರ್ತಾರೆ ಆಗ ಜೂಲಿಯಟ್ ಗನ್ನ ತನ್ನ ತಲೆಗೆ ಏಮ್ ಮಾಡಿಕೊಂಡು ನೀವು ರೋಮಿಯೋ ಜೊತೆ ನನ್ನನ್ನು ಒಂದುಗೂಡಿಸದೆ ಹೋದ್ರೆ ನಾನು ಇಲ್ಲೇ ಶೂಟ್ ಮಾಡಿಕೊಂಡು ಸತ್ತು ಹೋಗ್ತೀನಿ ಅಂತ ಬೆದರಿಸ ತೊಡಗ್ತಾಳೆ ಆಗ ಆ ಚರ್ಚ್ ಫಾದರ್ ಒಂದು ಐಡಿಯಾ ಮಾಡಿ ಇದನ್ನು ನೀವು ಸರಿಯಾಗಿ ಎಕ್ಸಿಕ್ಯೂಟ್ ಮಾಡಿದ್ರೆ ನೀವಿಬ್ಬರು ಆರಾಮಾಗಿ ಜೊತೆಯಲ್ಲಿ ಬದುಕ್ಬೋದು ಅಂತ ಹೇಳ್ತಾರೆ ಹಾಗ ಅವರು ನೀಲಿ ಬಣ್ಣದ ಬಾಟಲೊಂದನ್ನು ಕೊಡ್ತಾರೆ ಈ ರಾತ್ರಿಗೆ ಇದನ್ನು ಕುಡಿದು ನೀನು ನಿದ್ದೆ ಮಾಡು ಮಾರನೇ ದಿನ ನಿನ್ನ ಮನೆಯವರು ನಿನ್ನ ರೂಮ್ಗೆ ಬರ್ತಾರೆ ಅಂಡ್ ಅವರು ನೋಡುವಷ್ಟರಲ್ಲಿ ನೀನು ಸತ್ತೋಗಿರ್ತೀಯ ಅಂತಾರೆ ಆದರೆ ಸಲಿಗೆ ನೀನು ಸತ್ತಿರೋದಿಲ್ಲ 24 ಗಂಟೆಗಳವರೆಗೂ ನೀನು ಗಾಢವಾದ ನಿದ್ರೆಯಲ್ಲಿರ್ತೀಯ ಆನಂತರ ನಿನ್ನ ಡೆಡ್ ಬಾಡಿಯನ್ನು ದಫನ್ ಮಾಡೋದಕ್ಕೋಸ್ಕರ ಶವವನ್ನು ಚರ್ಚ್ನಲ್ಲಿ ಇರ್ತಾರೆ ಅಷ್ಟರಲ್ಲಿ ರೋಮಿಯೋಗೆ ನಾನೊಂದು ಲೆಟರನ್ನು ಬರೆದು ಇಲ್ಲಿಗೆ ಕರೆಸ್ಕೊಂಡಿರ್ತೀನಿ ಆನಂತರ ನೀವಿಬ್ಬರು ಎಲ್ಲಾದರೂ ದೂರ ಹೋಗಿ ಆರಾಮಾಗಿ ಬದುಕೊಳ್ಳಿ ಅಂತ ಹೇಳ್ತಾರೆ ಆನಂತರ ಜೂಲಿಯಟ್ ತನ್ನ ಮನೆಗೆ ಬರ್ತಾಳೆ ಆ ರಾತ್ರಿ ಚರ್ಚ್ ಫಾದರ್ ಹೇಳಿದಂತೆಯೇ ಆ ಬಾಟಲ್ನಲ್ಲಿ ಇದ್ದಂಥ ದ್ರವವನ್ನು ಕುಡಿದು ಮಲಗಿಬಿಡ್ತಾಳೆ
ಬೆಳಕಾಗುತ್ತೆ. ಜೂಲಿಯೆಟ್ಲ ಮನೆಯವರು ಜೂಲಿಯೆಟ್ ರೂಮಿಗೆ ಬಂದು ಅವಳನ್ನು ಎಬ್ಬಿಸತೊಡಗ್ತಾರೆ. ಆದರೆ ಅಷ್ಟರಲ್ಲಿ ಅವಳು ಪ್ರಪಂಚದ ಪಾಲಿಗೆ ಸತ್ತು ಹೋಗಿರ್ತಾಳೆ. ನಂತರ ಅವಳ ಶವವನ್ನು ಚರ್ಚ್ಗೆ ತೆಗೆದುಕೊಂಡು ಬರಲಾಗುತ್ತೆ. ಆ ಟೈಮಲ್ಲಿ ಎಲ್ಲರೂ ಕೂಡ ಅವಳಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾ ಇರ್ತಾರೆ. ಆ ಟೈಮಲ್ಲಿ ರೋಮಿಯೋನ ಫ್ರೆಂಡ್ ಕೂಡ ಅಲ್ಲಿಗೆ ಬರ್ತಾನೆ. ಆತ ಜೂಲಿಯೆಟ್ ಸತ್ತು ಹೋಗಿರೋದನ್ನು ನೋಡ್ತಾನೆ. ಸೀನ್ ಕಟ್ ಮಾಡಿದ್ರೆ ಚರ್ಚ್ನ ಫಾದರ್ ತನ್ನ ಪೂರ ಪ್ಲಾನನ್ನು ಬರೆದಿರುವಂತಹ ಲೆಟರನ್ನು ತೆಗೆದುಕೊಂಡು ಪೋಸ್ಟ್ಮ್ಯಾನ್ ರೋಮಿಯೋನ ಹೌಸ್ ಹತ್ರಕ್ಕೆ ಹೋಗ್ತಾನೆ. ಆದರೆ ಆ ಸಮಯದಲ್ಲಿ ರೋಮಿಯೋ ಅಲ್ಲಿರೋದಿಲ್ಲ. ಇದರಿಂದಾಗಿ ಪೋಸ್ಟ್ಮ್ಯಾನ್ ಅಲ್ಲೊಂದು ಮೆಸೇಜ್ ಅನ್ನು ಹಾಕ್ತಾನೆ, ನಿಮಗಾಗಿ ಒಂದು ಇಂಪಾರ್ಟೆಂಟ್ ಲೆಟರ್ ಬಂದಿದೆ, ಅದು ನಮ್ಮ ಪೋಸ್ಟ್ ಆಫೀಸ್ನಲ್ಲಿರುತ್ತೆ, ಬಂದು ತಗೊಳ್ಳಿ ಅಂತ. ಅಷ್ಟರಲ್ಲಿ ರೋಮಿಯೋನ ಫ್ರೆಂಡ್ ರೋಮಿಯೋ ಹತ್ರಕ್ಕೆ ಬರ್ತಾನೆ. ಜೂಲಿಯೆಟ್ ಬದುಕಿಲ್ಲ ಅನ್ನೋದನ್ನು ಅವನ ಹತ್ರ ಹೇಳ್ಕೊಳ್ತಾನೆ. ಇದನ್ನು ಕೇಳಿದಂಥ ರೋಮಿಯೋ ಸಡನ್ ಆಗಿ ಕುಸಿದು ಹೋಗ್ತಾನೆ. ನಂತರ ಆತ ತನ್ನ ಕಾರನ್ನು ತೆಗೆದುಕೊಂಡು ಜೂಲಿಯೆಟ್ಲನ್ನು ನೋಡಬೇಕು ಅಂತ ಸಿಟಿಯ ಕಡೆ ಹೊರಡ್ತಾನೆ. ರೋಮಿಯೋ ಸಿಟಿಗೆ ಹೋಗ್ತಾ ಇರೋದನ್ನು ನೋಡಿದಂತಹ ಪೊಲೀಸ್ ಆಫೀಸರ್ ಒಬ್ಬ ಆ ಸಿಟಿಯ ಕಮಿಷನರ್ಗೆ ಮಾಹಿತಿ ಕೊಡ್ತಾನೆ. ಇದರಿಂದಾಗಿ ಆ ಸಿಟಿಯ ಪೊಲೀಸರೆಲ್ಲರೂ ಕೂಡ ಅವನನ್ನು ಸರ್ಚ್ ಮಾಡತೊಡಗ್ತಾರೆ. ಸೀನ್ ಕಟ್ಟಾದರೆ ರೋಮಿಯೋ ಒಬ್ಬ ವಯಸ್ಸಾದ ವ್ಯಕ್ತಿ ಹತ್ರಕ್ಕೆ ಹೋಗ್ತಾನೆ. ಆತನಿಗೆ ಒಂದಷ್ಟು ದುಡ್ಡನ್ನು ಕೊಟ್ಟು ನನಗೆ ಒಂದು ವಿಷದ ಬಾಟಲ್ ಕೊಡು, ಅದನ್ನು ಕುಡಿದ್ರೆ ಮತ್ತೆ ಬದುಕೋದಕ್ಕೆ ಆಪ್ಷನ್ನೇ ಇರಬಾರ್ದು ಅಂತಾನೆ. ನಂತರ ರೋಮಿಯೋ ಆತನಿಂದ ಬಾಟಲನ್ನು ತೆಗೆದುಕೊಂಡು ಪೊಲೀಸರಿಂದ ತಪ್ಪಿಸಿಕೊಳ್ತಾ ಆ ಚರ್ಚ್ನ ಒಳಕ್ಕೆ ಬರ್ತಾನೆ ಮತ್ತು ಒಳಗಿನಿಂದ ಡೋರನ್ನು ಲಾಕ್ ಮಾಡಿಕೊಳ್ತಾನೆ. ಮತ್ತು ನೋಡ್ತಾನೆ, ಇದರಲ್ಲೇ ಜೂಲಿಯೆಟ್ಲ ಶವ ಕಾಣಿಸ್ತಾ ಇರುತ್ತೆ. ಅವಳ ಡೆಡ್ ಬಾಡಿಯನ್ನು ನೋಡಿ ರೋಮಿಯೋ ತುಂಬಾನೇ ಹೇಳ್ತಾನೆ, ಇವಳು ನನ್ನ ಪತ್ನಿ, ನಾನು ಇವಳನ್ನು ತುಂಬಾನೇ ಪ್ರೀತಿಸ್ತೀನಿ, ಜೊತೆಗೆ ಅವಳಿಲ್ಲದೆ ಈ ಜಗತ್ತಲ್ಲಿ ಬದುಕೋದಕ್ಕೆ ಆಗಲ್ಲ ಅಂದ್ಕೊಂಡು ತಾನು ತಂದಿದ್ದಂಥ ವಿಷವನ್ನು ಅಲ್ಲೇ ಕುಡಿದು ಬಿಡ್ತಾನೆ. ಅಷ್ಟರಲ್ಲಿ ಜೂಲಿಯೆಟ್ಲ ಕಣ್ಣುಗಳು ಓಪನ್ ಆಗ್ತವೆ. ಗಾಢವಾದ ನಿದ್ದೆಯಲ್ಲಿದ್ದಂಥ ಅವಳು ಈಗ ಎಚ್ಚರವಾಗಿರ್ತಾಳೆ. ಆಗ ಅವಳು ರೋಮಿಯೋನ ಕೈನಲ್ಲಿ ವಿಷದ ಬಾಟಲನ್ನು ನೋಡ್ತಾಳೆ. ಆತ ನಾನು ಸತ್ತೋಗಿದ್ದೀನಿ ಅಂತ ಆತ ಕೂಡ ವಿಷ ತಗೊಂಡಿದ್ದೇನೆ ಅನ್ನೋದು ಅವಳಿಗೆ ಅರ್ಥವಾಗುತ್ತೆ. ವಿಷದ ಬಾಟಲನ್ನು ನೋಡ್ತಾಳೆ, ಅದರಲ್ಲಿ ಒನ್ ಡ್ರಾಪ್ ಪಾಯ್ಸನ್ ಕೂಡ ಇರೋದಿಲ್ಲ. ರೋಮಿಯೋ ಅವಳ ಕಣ್ಣೆದುರಲ್ಲೇ ಪ್ರಾಣ ಬಿಡ್ತಾನೆ. ಇದನ್ನು ನೋಡಿ ಆರ್ದ್ರವಾದಂತಹ ಜೂಲಿಯೆಟ್ ತಾನು ಕೂಡ ತನ್ನ ಗಂಡನ ಜೊತೆಯಲ್ಲಿ ಸಾಯ್ಬೇಕು ಅಂದ್ಕೊಂಡು ಆತನ ತೊಟೆಯಲ್ಲಿ ಉಳಿದಿರುವಂತಹ ವಿಷವನ್ನು ಇರೋದಕ್ಕೆ ಟ್ರೈ ಮಾಡ್ತಾಳೆ. ಆದರೆ ಅದರಿಂದ ಏನೂ ಪ್ರಯೋಜನವಾಗಲ್ಲ. ಆದರೆ ಅಷ್ಟರಲ್ಲಿ ರೋಮಿಯೋ ಹತ್ರ ಇದ್ದಂತಹ ಗನ್ ಕಾಣಿಸುತ್ತೆ. ಜೂಲಿಯೆಟ್ ಆ ಗನ್ನನ್ನು ತೆಗೆದುಕೊಂಡು ತನ್ನನ್ನು ತಾನು ಶೂಟ್ ಮಾಡಿಕೊಳ್ತಾಳೆ. ರೋಮಿಯೋನ ಜೊತೆ ಒಂದಾಗಿ ಹೋಗ್ತಾಳೆ. ಇದರೊಂದಿಗೆ ಅದ್ಭುತ ಪ್ರೇಮದ ಸುಂದರ ಕಾವ್ಯ ಎಂಡಾಗಿ ಹೋಗುತ್ತೆ. ನಮಸ್ಕಾರ.